ಓಂ ಗಂ ಗಣಪತೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಭಿನ ಗುಂ ಸಂತಮಂಚುಕೇ ರಿಷತಿ ಅಭಾಗಮಗ್ ತಂಕುರು ಮಾಮನೆ ಭಾಗಿನಂಕುರು ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲೇ ಸಲ ನಮ್ಮ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರೆಯದೆ ಕೇಳ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪ ಅಂತಂದರೆ ವೃಷಭರಾಶಿವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಐದು ಶುಭ ವಿಚಾರಗಳು ಎಚ್ಚರಿಕೆ ವಿಡಿಯೋ ಇನ್ನೊಂದಿದೆ ಅದನ್ನು ಮತ್ತೆ ಪುನಃ ಮಾಡಿ ಅಪ್ಲೋಡ್ ಮಾಡ್ತಾನೆ ಈಗ ಅರ್ಜೆಂಟಿಗೆ ನಿಮಗೆ ಶುಭ ವಿಚಾರಗಳ ವಿಡಿಯೋನ ಕೊಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಇತ್ಯಾದಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ವೀಕ್ಷಕರೇ ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ನಾನು ಯಾವ ಸನ್ನಿಧಾನದಲ್ಲಿದ್ದೇನೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸೋದಾದರೆ ನಾನು ಪ್ರಸಕ್ತ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕರಾಡಿ ಗ್ರಾಮದಲ್ಲಿರುವ ಗುಹಾಂತರ ಶ್ರೀ ಕೇಶವನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿದ್ದೇನೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಋಷಿ ಮುನಿಗಳಿಂದ ಪ್ರತಿಷ್ಠಾಪನೆಗೊಂಡಿರುವ ಗುಹಾಂತರ ಜಲಾಂತರವಾಸ ಗುಹೆ ಒಳಗೆ ನೀರು ಆ ನೀರಿನ ಮಧ್ಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳ ಗುಹಾಂತರ ಶ್ರೀ ಕೇಶವನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾನಿದ್ದೇನೆ ಅಲ್ಲಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಪೂಜೆಗಳನ್ನು ಮಾಡಿದ್ದೇನೆ ಹಾಗೂ ಅಲ್ಲಿಂದಲೇ ನಿಮಗೋಸ್ಕರ ಸೆಪ್ಟೆಂಬರ್ ತಿಂಗಳ ವೃಷಭರಾಶಿಯವರ ಶುಭ ವಿಚಾರಗಳ ವಿಡಿಯೋ ಹಾಗೂ ಎಚ್ಚರಿಕೆಗಳ ವಿಡಿಯೋ ತಗೋಬರ್ತಾ ಇದ್ದೇನೆ ಈಗ ನಾನು ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ ಮೊದಲನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಜ ಸ್ಥಾನ ಸನ್ನಿಧಾನ ಕುಜನ ಸ್ಥಾನ ಇರುವುದು ಕುಜ ಇರುವ ರಾಶಿ ಯಾವುದಪ್ಪ ಅಂದ್ರೆ ಕನ್ಯಾ ವೃಷಭರಾಶಿಯವರಿಗೆ ಕುಜ ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾನೆ ಅಂತಂದಾಗ ಬಹಳ ಮುಖ್ಯವಾಗಿ ಭೂಮಿ ವ್ಯವಹಾರಗಳೆಲ್ಲ ಸ್ವಲ್ಪ ಅನುಕೂಲಕರವಾಗಬಹುದು ನೀವು ಭೂಮಿಯನ್ನು ಮಾರಾಟ ಮಾಡೋದಿದ್ರೆ ಭೂಮಿಯನ್ನು ಖರೀದಿ ಮಾಡೋದಿದ್ರೆ ಖಂಡಿತವಾಗಿ ಕುಜನ ಅನುಗ್ರಹದಿಂದ ವೃಷಭರಾಶಿಯವರಿಗೆ ಭೂ ವ್ಯವಹಾರಗಳು ಅನುಕೂಲವಾಗಲಿದೆ ಅಂದರೆ ಒಳ್ಳೆಯದಾಗಲಿದೆ ಲಾಭದಾಯಕವಾಗಲಿದೆ ನೀವು ಮಾರಾಟ ಮಾಡೋದಾದರೂ ಪರಸ್ ಬಂತು ನೀವು ಖರೀದಿ ಮಾಡೋದಾದರೂ ಬಂತು ಅಷ್ಟೇ ಅಲ್ಲ ವೃಷಭರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದರೆ ನೀವು ಅಥವಾ ವೃಷಭರಾಶಿಯ ಹೋಟೆಲ್ ಉದ್ಯಮ ನಡೆಸ್ತಾ ಇರ್ತಕ್ಕಂಥವ್ರು ಬೆಂಕಿ ಮುಂದೆ ಕೆಲಸ ಕೆಲಸ ಮಾಡ್ತಕ್ಕಂಥವ್ರು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಮಾಡ್ತಕ್ಕಂಥವ್ರು ದವಸ ಧಾನ್ಯ ಮಾರಾಟ ಮಾಡುವಂಥ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರೇ ನೀವಾಗಿದ್ದರೂ ಸಹ ಕುಜಾನುಗ್ರಹದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ವಿಶೇಷವಾದಂತಹ ಅನುಕೂಲಕರವಾದ ವಾತಾವರಣ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಒಳ್ಳೆಯದಾಗಲಿ ಇದು ನಿಮಗೆ ಅನುಕೂಲ ಇನ್ನೂ ಚೆನ್ನಾಗಿ ನಿರ್ವಿಘ್ನವಾಗಾಗಲಿ ಅಂತ ಆಗಸ್ಟ್ ಹದಿನಾರನೇ ತಾರೀಕು ಅಂದರೆ ಇಡೀ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನುಕೂಲವಾಗಲಿ ಅಂತ ಆಗಸ್ಟ್ ಹದಿನಾರನೇ ತಾರೀಕು ವಿಶೇಷವಾದಂತಹ ಒಂದು ಪರಿಹಾರ ಹೋಮಗಳನ್ನು ವಿಶೇಷ ಪ್ರಸಾದವನ್ನು ಸಹ ಇಂತಹ ಸನ್ನಿಧಾನದಲ್ಲಿ ಅಭಿಮಂತ್ರಿತ ಪ್ರಸಾದವನ್ನು ಮತ್ತೆ ಪುನಃ ಅಭಿಮಂತ್ರ ನಿಮಗೆ ಕೊಡ್ತಾ ಇದ್ದೇವೆ ಆ ವಿಚಾರಗಳನ್ನು ಈ ವಿಡಿಯೋ ಮುಂದೆ ಹೋದಂಗೆ ಹೋದಂಗೆ ನಿಮಗೆ ತಿಳಿಸಲಿದ್ದೇನೆ ಎರಡನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ವೃಷಭರಾಶಿಯವರು ಬಹುಮುಖ್ಯವಾದ ಕಾಗದ ಪತ್ರಗಳನ್ನು ಅಂದರೆ ಅದು ನಿಮ್ಮ ಭೂಮಿಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳಾಗಿರಬಹುದು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೂ ವಿಶೇಷ ಡಾಕ್ಯುಮೆಂಟ್ಸ್ಗಳಾಗಿರಬಹುದು ಅಥವಾ ನೀವು ಉದ್ಯೋಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ನಿಮಗೇನಾದರೂ ಡಾಕ್ಯುಮೆಂಟ್ಸ್ ಸಮಸ್ಯೆಗಳಾಗಿದ್ದರೆ ಆ ಡಾಕ್ಯುಮೆಂಟ್ಸು ಅಥವಾ ನಿಮ್ಮ ಯಾವುದೋ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತೊಂದು ಇನ್ನೊಂದು ಯಾವುದೋ ಸರ್ಟಿಫಿಕೇಟ್ಸ್ ಇರಬಹುದು ಅಥವಾ ನಿಮಗೆ ಅತ್ಯಂತ ಪ್ರಮುಖವಾದ ನಿಮ್ಮ ಭೂಮಿಯ ಕಾಗದ ಪತ್ರಗಳಾಗಿದ್ದಿರಬಹುದು ಯಾವುದೇ ಕಾಗಪತ್ರ ಕಾಗ ಕಾಗದ ಪತ್ರಗಳ ವ್ಯವಹಾರ ವೃಷಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಪ್ರಮುಖವಾದ ಕಾಗದ ಪತ್ರ ವ್ಯವಹಾರಗಳು ಸಲೀಸಾಗಿ ಸುಲಭವಾಗಿ ಪರಿಹಾರ ಮಾಡಿ ನಿಮ್ಮ ಪರಿಹಾರವಾಗಲಿದೆ ನಿಮಗೆ ಸಿಗಲಿದೆ ನೀವು ಕಳ್ಕೊಂಡ್ರೂ ಸಿಗಲಿದೆ ಅಥವಾ ಕಳೆದೋಗಿಲ್ಲ ಹೊಸದಾಗಿ ಮಾಡಿಸ್ಬೇಕಾಗಿದೆ ಸುಲಭವಾಗಿ ಆಗಲಿದೆ ಮಾಡಿಕೊಂಡು ಮಾಡಿಕೊಳ್ತೀರಿ ಸುಲಭವಾಗಿ ಹಾಗೂ ಅಥವಾ ಏನು ಹಾಳಾಗಿದೆ ಅದು ಮತ್ತೆ ಪುನಃ ಹೊಸದಾಗಿ ಸಪ್ಲೈ ಮಾಡಿ ಮತ್ತೆ ಹೊಸದಾಗಿ ಮಾಡ್ಕೋಬೇಕಂದ್ರೆ ಅದು ಸಹ ಸಾಧ್ಯವಿದೆ ಆದ್ದರಿಂದ ಸೆಪ್ಟೆಂಬರ್ ತಿಂಗಳ ವೃಷಭರಾಶ್ ಅವರು ಏನಾರು ನಿಮಗೆ ಕಾಗದ ಪತ್ರಗಳ ವ್ಯವಹಾರಗಳೇನಾದ್ರು ಇದ್ದಲ್ಲಿ ಅದನ್ನು ಬೇಗ ಮುಗಿಸ್ಕೊಳ್ಳಿ ತುಂಬ ಸುಲಭವಾಗಿ ಈಸಿಯಾಗಿ ಬೇಗ ಮುಗಿದು ಹೋಗ್ತದೆ ಅದಕ್ಕೆ ಅನುಕೂಲವಾಗಲಿ ಅಂತಲೇ ವಿಶೇಷವಾಗಿ ನಾವೊಂದು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ ಬೇಕಾದ್ರೆ ಸಂಕಲ್ಪ ಸೇವೆಗೆ ನೀವು ಕೊಟ್ಕೊಳ್ಬೋದು ಆಗಸ್ಟ್ ಹದಿನಾರಕ್ಕೆ ಮಾಡ್ತೇವೆ ನಾವು ಆಗಸ್ಟ್ ತಿಂಗಳಲ್ಲೇ ಹೋಮಗಳನ್ನು ಮಾಡಿ ಸೆಪ್ಟೆಂಬರ್ ಆರಂಭಕ್ಕೂ ಮುನ್ನವೇ ನಿಮಗೆ ಪ್ರಸಾದವನ್ನು ತಲುಪಿಸದಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದಲೇ ನಿಮಗೆಲ್ಲ ರೀತಿಯಲ್ಲಿ ಅನುಕೂಲವಾಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಶೇಷ ಪ್ರಸಾದ ಈ ವಿಡಿಯೋ ಹ್ಯಾಂಡಲ್ಲೆಲ್ಲ ತಿಳಿಸ್ತಾರೆ ಅಥವಾ ವಿಡಿಯೋ ಮಧ್ಯಭಾಗದಲ್ಲಿ ಮುಂದುವರೆ ತಿಳಿಸ್ತೇನೆ ಮೂರನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಅವಿವಾಹಿತರಾಗಿದ್ರೆ ಸಡನ್ನಾಗಿ ನಿಮಗೆ ಮದುವೆ ಫಿಕ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಪ್ರಯತ್ನಿಸಿದರೆ ಹಾಂ ಅದೃಷ್ಟ ನನಗೇನು ಅವ್ರ ಪ್ರಯತ್ನ ಇರ್ತವ ನನಗೇನು ಐಡಿಯಾ ಇರಲಿಲ್ಲ ಸಡನ್ನಾಗಿ ಏನೋ ಫಿಕ್ಸ್ ಆಯಿತು ನಾವು ಮುಂದುವರೆದ್ವಿ ಅನ್ನೋ ಥರ ಅಥವಾ ಇನ್ನು ಕೆಲವರು ಮೊದಲನೇ ಮ್ಯಾರೇಜ್ ಡಿವೋರ್ಸ್ ಆಗಿರ್ತದೆ ಅಥವಾ ಬೇರೆ ಏನೋ ಒಂದು ಸಮಸ್ಯೆ ಆಗಿದ್ದು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಮಾ ಮನಸ್ಸು ಮಾಡಿದರೆ ನೀವೇನಾರು ವೃಷಭರಾಶಿಯವರಾಗಿದ್ದರೆ ಅವ್ರಿಗೂ ಇರಬಹುದು ಅಥವಾ ಫಸ್ಟ್ ಟೈಮ್ ಇನ್ನು ಮದುವೆನೇ ಆಗಿಲ್ಲ ಅವಿವಾಹಿತರು ನೀವು ಅಂತನೂ ಆಗಿದ್ದಿರಬಹುದು ನೀವೇನಾದರೂ ಮದುವೆಗೆ ಪ್ರಯತ್ನ ಪಟ್ಟರೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಿಮಗೆ ವಿವಾಹದ ವಿಚಾರಗಳಲ್ಲಿ ಅನುಕೂಲವಾಗಲಿದೆ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನೀವು ಮದು ನೀವು ಮದುವೆ ಅಥವಾ ಆಗುವಂಥದ್ದು ಅಥವಾ ನೀವು ಸೆಕೆಂಡ್ ಮ್ಯಾರೇಜು ಅಥವಾ ನಿಮಗೆ ಮದುವೆ ಆಗತಕ್ಕಂಥ ವಿಚಾರ ಪಕ್ಕದಲ್ಲಿಟ್ಟು ನೀವು ಬೇರೆಯವರ ನಿಮ್ಮ ಸ್ನೇಹಿತರ ಮದುವೆಗೆ ನೀವು ಪ್ರಯತ್ನಿಸಿದ್ರು ಅಥವಾ ನಿಮ್ಮ ಸಹೋದರ ಸಹೋದರಿ ಮದುವೆಗೆ ಪ್ರಯತ್ನಿಸಿದ್ರು ಅಥವಾ ನಿಮ್ಮ ಮಕ್ಕಳು ಮದುವೆಗೆ ಬಂದ್ಬಿಟ್ಟಿದ್ದಾರೆ ದೊಡ್ಡವರಾಗಿದ್ದಾರೆ ಅವರ ಮದುವೆಗೆ ಪ್ರಯತ್ನಿಸಿದ್ರು ಸಹ ಮದುವೆ ವಿಚಾರದಲ್ಲಿ ನೀವು ಕೈ ಹಾಕಿದ್ರೆ ತಕ್ಕಂತ ಕೆಲಸ ಆಗುತ್ತದೆ ನಿಮ್ದಾಗಿರ್ಲಿ ನಿಮ್ಮ ಸ್ನೇಹಿತರಾಗಿರ್ಲಿ ನಿಮ್ಮ ಮಕ್ಕಳದಾಗಿರಲಿ ಯಾರದೇ ಆಗಿ ಸಹೋದರ ಸಹೋದರಿಯರದ್ದಾಗಿರಲಿ ಹಾಂ ಖಂಡಿತವಾಗಿ ಅನುಕೂಲವಾಗಲಿದೆ ಅದೆಲ್ಲ ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಧಿಕ ಮಾಸದ ಅಮಾವಾಸ್ಯೆ ಅಧಿಕ ಅಮಾವಾಸ್ಯೆ ನಿಮಗೆ ಮೂರು ವರ್ಷಕ್ಕೊಮ್ಮೆ ಬರುವ ವಿಶೇಷವಾದ ಅಧಿಕ ಅಮಾವಾಸ್ಯೆ ಇದು ಆದ್ದರಿಂದ ಅವತ್ತಿನ ದಿವಸ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅವಿವಾಹಿತ ವೃಷಭರಾಶಿಯವರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತ ಅಂದ್ರೆ ಮದುವೆ ಆಗಿರುವಂತಹ ವೃಷಭರಾಶಿಯವರಿಗೆ ಗಂಡಯಂತಿ ಜಗಳ ಇಲ್ಲದೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮ ಸಹ ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೇವೆ ಆದ್ರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕೆ ಮರಿಬೇಡಿ ಇನ್ನು ಶುಭ ವಿಚಾರ ವೃಷಭರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನು ಅಂತ ತಿಳಿದುಕೊಳ್ಳುವ ಮುನ್ನ ನಾನು ನಿಮಗೆ ಈ ಆಗಸ್ಟ್ ಹದಿನಾರನೇ ತಾರೀಕಿನ ವಿಶೇಷ ಹೋಮಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಪರಿಹಾರ ಬಗ್ಗೆ ತಿಳಿಸುವುದಾದರೆ ನೋಡಿ ಅಗಸ್ಟ್ ಹದಿನಾರನೇ ತಾರೀಕು ಅಧಿಕ ಮಾಸದ ಕೊನೆಯ ದಿವಸ ಅಮಾವಾಸ್ಯೆ ಈ ಅಧಿಕ ಮಾಸದ ಅಮಾವಾಸ್ಯೆ ಹದಿನಾರು ಮುಗೀತು ಅಂದ್ರೆ ಇನ್ನು ಮೂರು ವರ್ಷಗಳ ಕಾಲ ನಿಮಗೆ ಅಧಿಕ ಮಾಸ ಇಲ್ಲ ಅಧಿಕಸ್ಯ ಅಧಿಕಂ ಫಲಂ ವಿಶೇಷವಾದ ಅಧಿಕವಾದವಂತಹ ಹೆಚ್ಚುವರಿ ಫಲ ನಿಮಗೆ ಸಿಗಲಿದೆ ನೋಯ್ತಲ್ವಾ ಆದ್ದರಿಂದ ಇಂತಹ ವಿಶೇಷ ಅಮಾವಾಸ್ಯೆ ನಿಮ್ಮ ಮಾಟಮಂತ್ರಗಳು ವೃಷಭರಾಶಿಯವರ ಮೇಲೆ ನಿಮ್ಮ ಶತ್ರುಗಳು ಮಾಡಿರುವ ಮಾಟಮಂತ್ರಗಳಿರಬಹುದು ನಿಮ್ಮ ಮೇಲಾಗುವ ದೋಷಗಳಿರಬಹುದು ಸಾಮಾನ್ಯವಾಗಿ ವೃಷಭರಾಶಿಯವರು ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತೀರಿ ಅಥವಾ ಬಹಳ ಸುಂದರವಾಗಿ ಸಿದ್ಧರಾಗ ತಯಾರಾಗ್ತೀರಿ ಆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರ್ತದೆ ಅಷ್ಟು ಚೆನ್ನಾಗಿರ್ತೀರಿ ನೀವು ಆದ್ದರಿಂದ ಆಕರ್ಷಣೀಯವಾಗಿರುವಂತಹ ವೃಷಭರಾಶಿಯವರಿಗೆ ದೋಷ ಜಾಸ್ತಿ ಆದ್ದರಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷ ಪರಿಹಾರ ಶತ್ರು ಬಾಧೆಗಳ ಪರಿಹಾರ ಮಾಟ ಮಂತ್ರಗಳ ಪರಿಹಾರ ಆಗಬೇಕು ಅನ್ನುವ ದೃಷ್ಟಿಯಿಂದ ವಿಶೇಷವಾಗಿ ಬಗಳಾಮುಖಿ ಹೋಮ ಅಂತ ಒಂದು ವಿಶೇಷವಾದ ಅಧಿಕ ಮಾಸದ ಅಮಾವಾಸ್ಯ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ನೀವೇನಾದರೂ ವೃಷಭರಾಶಿಯವರು ಬಂಗಾರವನ್ನೇನಾದರೂ ಅಡಮಾನ ಇಟ್ಟುಬಿಟ್ಟಿದ್ರೆ ಕೆಲವರು ಹಾಗೆ ಅಡ ಇಟ್ಬಿಡ್ತಾರಲ್ಲ ಹೋಗಿ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಅಂತೆ ಎಲ್ಲ ಸಿಗುತ್ತೆ ಅಂತ ತಗೊಂಡೋಗಿ ಅಡಮಾನ ಇಟ್ಬಿಡ್ತಿರಲ್ಲ ಅದೇನಾದರೂ ಈ ಕೆಲವರ ಶತ್ರು ಬಾಧೆ ಆ ಮಾಟಮಂತ್ರ ದೋಷಗಳಿಂದಾಗಿ ನೀವು ಅಡಮಾನ ಇಡುವ ಪರಿಸ್ಥಿತಿ ಬಂದಿದ್ದರೆ ಅಥವಾ ಕೆಲವರ ದೃಷ್ಟಿದೋಷದಿಂದಾಗಿ ನೀವು ಅಡಮಾನ ಇಡುವ ಪರಿಸ್ಥಿತಿ ಬಂದಿದ್ದರೆ ಅದನ್ನು ಬೇಗ ಬಿಡಿಸಿಕೊಂಡು ಬರಲಿಕ್ಕೆ ನಿಮಗೆ ಅನುಕೂಲವಾಗ್ತದೆ ಹಾಗೂ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ವೃದ್ಧಿಯಾಗಲಿ ಅನ್ನುವ ಕಾರಣದಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಬಂತು ವಿಶೇಷ ಪ್ರಸಾದ ಸ್ವರೂಪವಾಗಿ ವ್ಯಾಘ್ರನೇತ್ರ ಕೊಡ್ತಾ ಇದ್ದೇವೆ ಈಗ ಕೇಶವನಾಥ ಸ್ವಾಮಿಯ ಸನ್ನಿಧಾನದಲ್ಲಿದ್ದರೆ ಗುಹಾಂತರ ಶ್ರೀ ಕೇಶವನಾಥೇಶ್ವರ ಸ್ವಾಮಿಯ ಸನ್ನಿಧಾನ ಈ ಒಂದು ಸ್ವಾಮಿಯ ಚರಣಾರ್ವಿಂದಗಳಲ್ಲಿಟ್ಟು ವಿಶೇಷ ರುದ್ರಾಭಿಷೇಕಾದಿಗಳಿಂದ ಅಭಿಮಂತ್ರಣೆ ಮಾಡಿದಂತಹ ವಿಶೇಷವಾದ ಈ ವ್ಯಾಘ್ರನೇತ್ರ ಪುನಃ ನಾವು ನಮ್ಮ ಯಾಗಶಾಲೆಯಲ್ಲಿ ಅಧಿಕ ಮಾಸದ ಅಮಾವಾಸ್ಯೆಗೆ ದಿವಸ ಮತ್ತೆ ಪುನಃ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಬಗಳಾಮುಖಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ಪ್ರತಿಯೊಬ್ಬರು ವೃಷಭರನ್ನು ಕೆಂಪು ದಾರದಲ್ಲಿ ಬೇಕಾದ್ರೆ ಕುತ್ತಿಗೆ ಧಾರಣೆ ಇಲ್ಲ ಇಲ್ಲಾಂದ್ರೆ ನಿಮ್ಮ ಮನೆ ಅಂಗಡಿ ಮುಂಗಟ್ಟುಗಳು ಆಫೀಸು ರಕ್ಷಣೆ ಇರಬೇಕು ನೆಗೆಟಿವ್ ಎನರ್ಜೀಸ್ ಒಳಗೆ ಬರಬಾರದು ಅಂತ ಎರಡು ತಾಮ್ರದ ಮೊಳೆ ಜೊತೆಗೆ ಹಾಕಿ ಕಳಿಸಿರ್ತೇನೆ ಬೇಕಾದ್ರೆ ವಾಸ್ತು ಬಾಗಿಲಿಗೆ ಅದನ್ನು ಮೊಳೆ ಹೊಡೆದಿಟ್ಕೊಂಬಿಡಿ ಇಲ್ಲ ಅಂತಂದ್ರೆ ನಿಮ್ಮ ವಾಹನ ಚಾಲನೆ ಮಾಡ್ತಾ ಇದ್ದೀರಾ ಎಕ್ಸಿಡೆಂಟ್ ಆದಿಗಳಾಗಬಾರದು ಸುರಕ್ಷಿತವಾಗಿ ವಾಹನ ಇರಬೇಕು ನಿಮ್ಮದು ಅಂತಂದರೆ ನಿಮ್ಮ ವಾಹನದಲ್ಲಿ ಬೇಕಾದರೂ ಇದನ್ನು ಇಟ್ಕೊಳ್ಬಹುದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಆದ್ದರಿಂದ ದಯವಿಟ್ಟು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ವೃಷಭ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ ನಾಲ್ಕನೇ ಶುಭ ವಿಚಾರ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವೃಷಭ ರಾಶಿಯವರೇನಾದ್ರೂ ನೀವು ಸಾಲಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅಥವಾ ಬೇರೆಯವರು ನಿಮ್ಮ ಹತ್ರ ಸಾಲ ಕೇಳ್ತಾ ಇದ್ರೂ ಸಹ ಅದು ಬೇಗ ಕೊಟ್ಟುಬಿಡ್ತೀರಾ ಅದು ಪಾಸಿಟಿವ್ ನಂಗೆ ಗೊತ್ತಿಲ್ಲ ಆದರೆ ನೀವೇನಾದರೂ ಒಂದು ಹೋಮ್ ಲೋನ್ಗೋಸ್ಕರ ಮನೆ ಕಟ್ಟಬೇಕು ಸೈಟ್ ಪರ್ಚೇಸ್ ಮಾಡಬೇಕು ಅಥವಾ ಬೇರೆ ಯಾವುದೋ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಏನೋ ಒಂದು ಕಾರಣಕ್ಕೆ ನಿಮಗೆ ಸಾಲ ಬೇಕು ಅಂತಾದಲ್ಲಿ ನಿಮಗೆ ಅತ್ಯಂತ ಬೇಗ ಸಾಲ ಮಂಜೂರಾಗುವಂತಹ ಸಾಧ್ಯತೆ ಈ ಒಂದು ಅಧಿ ಏನು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅನಾವಶ್ಯಕ ಸಾಲಗಳನ್ನು ಮಾಡಿಕೊಂಡು ಸಿಲುಕಾಕಿಕೊಳ್ಳಬೇಡಿ ಅತ್ಯಂತ ಅವಶ್ಯಕವಾಗಿದ್ದರೆ ಮಾತ್ರ ಸಾಲಗಳಿಗೆ ಪ್ರಯತ್ನಿಸಿ ನಿಮಗೆ ಸಾಲಗಳು ಬಹುಬೇಗ ಮಂಜೂರಾಗ್ತದೆ ವೃಷಭರಾಶಿಯವರಿಗೆ ಇನ್ನು ಐದನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ಕೆಲವರು ನಿಮ್ಮ ಇರಬಹುದು ಅದರಲ್ಲೂ ವಿಶೇಷ ಕೆಲವರು ಸ್ತ್ರೀಯರು ನೀವು ವೃಷಭ ರಾಶಿಯ ಸ್ತ್ರೀಯರಾಗಿರಲಿ ರಾಶಿಯ ಪುರುಷರಾಗಿರಲಿ ಕೆಲ ಸ್ತ್ರೀಯರು ನಿಮ್ಮಿಂದ ಹತ್ರ ಜಗಳ ಮಾಡ್ಕೊಂಡು ದೂರ ಆಗಿದ್ರೆ ಅಥವಾ ಯಾರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ದೂರಾಗಿರ್ತಕ್ಕಂಥವ್ರು ನಿನ್ನ ಮೇಲೆ ನಿನ್ನ ಸವಾಸ ಮಾಡಲ್ಲ ನಿನ್ನತ್ರ ಬರಲ್ಲ ನಿನ್ಗೆ ಯಾವುದೇ ನಿನ್ನ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಕೂಗಾಡ್ಕೊಂಡು ಹೋಗಿರ್ತಾರಲ್ಲ ಅವರೂ ಸಹ ನೀವೇನು ಪ್ರಯತ್ನ ಮಾಡೋದು ಬೇಡ ಅವರಾಗ ಅವರೇ ಬಂದು ಅವರಾಗವರೇ ಸಾರಿ ಕೇಳ್ಕೊಂಡು ಅವರಾಗವ್ರೆ ಮತ್ತೆ ಪುನಃ ನಿಮ್ಮನ್ನ ಫ್ರೆಂಡ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆಗೆ ಮುಂದುವರಿಯುತ್ತಾರೆ ಅಂತ ಕಂಡು ಬರ್ತಾ ಇದೆ ಆದರೆ ನೀವು ಯಾವುದೇ ಅಹಂ ತೋರಿಸಬಾರದು ಹೆಂಗೆ ವಾಪಸ್ ಬಂದ ಮನ ಮರೆಯದಿಲ್ವ ನಿನಗೆ ಅನ್ನೋ ರೀತಿಯಲ್ಲಿ ಅವರಿಗೆ ಹೀಯಾಳಿಸುವಂಥದ್ದು ಅವರನ್ನು ಅವಮಾನ ಮಾಡುವಂಥದ್ದು ಮಾಡಬೇಡಿ ಏನೋ ಒಂದು ಕೆಟ್ಟಗಳಿಗೆ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಮುಂದೆ ಹೋಗಿದ್ದಿರಬಹುದು ಅದು ಏನೋ ಅವರೇ ಸರಿ ಮಾಡಿಕೊಂಡು ಮತ್ತೆ ಪುನಃ ನಿಮ್ಮ ಹತ್ರ ಬರ್ತಾರೆ ಅಂತಂದಾಗ ಎಲ್ಲರೊಟ್ಟಿಗೆ ಸ್ನೇಹ ಮನೋಭಾವದಿಂದ ಉತ್ತಮವಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಆದ್ದರಿಂದ ನೀವು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಇದಾಗಿತ್ತು ಐದು ಶುಭ ವಿಚಾರಗಳು ವೃಷಭರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಸೆಪ್ಟೆಂಬರ್ ತಿಂಗಳ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಅಗಸ್ಟ್ ತಿಂಗಳಲ್ಲಿಯೇ ಅಗಸ್ಟ್ ಆರಂಭದಲ್ಲಿಯೇ ನಾವು ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ದೃಷ್ಟಿದೋಷ ಮಾಟಮಂತ್ರ ಕೃತ್ರಿಮ ಬಾಧೆ ಶತ್ರು ಬಾಧೆ ಇದೆಲ್ಲ ಪರಿಹಾರವಾಗಬೇಕು ಹಾಗೂ ನೀವು ಅಡಮಾನ ಇಟ್ಟಂತಹ ಬಂಗಾರಗಳು ಗೋಲ್ಡ್ ಲೋನಲ್ಲಿ ಕಳ್ಕೊಂಡವರೇಟ್ ಅದೆಲ್ಲ ಬೇಗ 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 ನಿಮ್ಮ ಗೋಲ್ಡ ನೀವು ಗೋಲ್ಡ್ ರಿಲೀಸ್ ಆಗಬೇಕು ಅನ್ನುವ ದೃಷ್ಟಿಯಿಂದೆಲ್ಲ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅದರ ಜೊತೆಗೆ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಅವಿವಾಹಿತ ವೃಷಭರಾಶವರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತ ವೃಷಭರಾಶಿಯವರಿಗೆ ಗಂಡ ಹೆಂಡತಿ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಗುರುಬಲ ಎಲ್ಲ ವೃಷಭರಾಶವರಿಗೆ ವೇ ಗುರು ಆದ್ದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದಲ್ಲೇ ಶನೇಶ್ವರ ಭಗವಂತ ಇದ್ದಾನೆ ಆದ್ದರಿಂದ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಸೊ ಆದ್ದರಿಂದ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ವಿಶೇಷವಾಗಿ ಗುಹಾಂತರ ಶ್ರೀ ಕೇಶವನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಖುದ್ದು ನಾನೇ ಸ್ನಾನ ಮಾಡಿಕೊಂಡು ಸ್ವಾಮಿಗೆ ಮಡಿ ಬಟ್ಟೆಯಲ್ಲಿ ಮಡಿ ವಸ್ತ್ರಗಳಲ್ಲಿ ಸ್ವಾಮಿಯ ಮುಂದೆ ಕೂತು ನಿಮ್ಮೆಲ್ಲರಿಗೋಸ್ಕರ ಒಳ್ಳೇದಾಗಲಿ ಅಂತ ಅಭಿಮಂತ್ರಣೆ ಮಾಡಿರತಕ್ಕ ವ್ಯಾಘ್ರನೇತ್ರ ಮಣಿ ಆ ರುದ್ರಾಭಿಷೇಕಗಳು ವಿಶೇಷ ಪುರುಷ ಸೂಕ್ತ ಮಂತ್ರಗಳಿಂದ ಅಭಿಷೇಕ ಮಾಡಿ ಅದನ್ನು ಇಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ ಈ ಎಲ್ಲ ವ್ಯಾಘ್ರನೇತ್ರ ಮಣಿಗಳನ್ನ ನಾನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಹದಿನಾರನೇ ತಾರೀಕು ಆಗಸ್ಟ್ ಹದಿನಾರನೇ ತಾರೀಕು ಮತ್ತೆ ಪುನಃ ಈ ಎಲ್ಲ ಹೋಮಗಳಲ್ಲಿ ಟೆನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಅದರಿಂದ ಸಂಕಲ್ಪ ಸೇವೆ ಕೊಟ್ಟುಕೊಳ್ಳಿ ವ್ಯಾಘ್ರನೇತನ ಮನೆಯನ್ನು ನಿಮ್ಮ ನಿಮ್ಮ ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಳ್ಬಹುದು ಕೈಯಲ್ಲಿ ಧಾರಣೆ ಮಾಡಿಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ವಾಸ್ತು ಬಾಗಿಲಿಗೆ ಹೊಡಿಲಿಕ್ಕೆ ಬೇಕಾದ ಎರಡು ತಾಮ್ರದ ಮೊಳೆಗಟ್ಟತಾನೆ ಅದ್ರ ಜೊತೆಗೆ ಅದನ್ನು ಹೊಡೆದು ಫಿಕ್ಸ್ ಮಾಡಬಹುದು ಅಥವಾ ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲೋ ನಿಮ್ಮ ಆಫೀಸ್ನಲ್ಲೋ ಅಥವಾ ನಿಮ್ಮ ವಾಹನದಲ್ಲಿ ಸುರಕ್ಷತೆಗೋಸ್ಕರ ಅದನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ರಕ್ಷಣೆ ಸಿಗಲಿ ಅನ್ನುವಂಥದ್ದು ಉದ್ದೇಶ ಇನ್ನು ನೇರವಾಗಿ ಬಂದು ನನ್ನ ಭೇಟಿ ಮಾಡಬೇಕು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಾದರೂ ಸಹ ಸ್ಕ್ರೀನ್ ಮೇಲೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ನೀವು ಅಂತ ಆದರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಅದಕ್ಕೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಷಭ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಇದು ಮೂರನ್ನು ವಾಟ್ಸಪ್ ಮಾಡಿಕೊಂಡು ವೈಯಕ್ತಿಕ ಜಾತಕ ಪರಿಶೀಲನೆಗೆ ನೇರವಾಗಾದರೂ ಬಂದು ಭೇಟಿ ಮಾಡಬಹುದು ಅಥವಾ ಫೋನ್ ಕನ್ಸಲ್ಟೇಷನ್ ಆದರೂ ತಗೋಬಹುದು ಒಳ್ಳೇದಾಗ್ಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ